ನಮಸ್ಕಾರ. ಸೆಲೆಬ್ರಿಟಿಗಳು ಏನೇ ಮಾಡಿದ್ರೂ ಸುದ್ದಿ ಆಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಆಕೆ ರಿಹಾನಾ, ಜಗತ್ತಿನ ಪ್ರಖ್ಯಾತ ಪಾಪ್ ಗಾಯಕಿ. ಟ್ವಿಟರ್ ಒಂದರಲ್ಲೇ ಆಕೆಯ ಅನುಯಾಯಿಗಳ ಸಂಖ್ಯೆ 10 ಕೋಟಿ, 9 ಗ್ರಾಮಿ ಅವಾರ್ಡ್, 13 ಅಮೆರಿಕನ್ ಮ್ಯೂಸಿಕಲ್ ಅವಾರ್ಡ್, 12 ಬಿಲ್ ಬೋರ್ಡ್ ಮ್ಯೂಸಿಕ್ ಅವಾರ್ಡ್, ಜೊತೆಗೆ 6 ಗಿನ್ನಸ್ ದಾಖಲೆಗಳು ಈಕೆಯ ಮಡಿಲಲ್ಲಿವೆ. ರಿಹಾನಾ ಮಾಡಿದ್ದಿಷ್ಟೇ, ಈ ವಿಷಯದ ಕುರಿತು ನಾವ್ಯಾಕೆ ಮಾತಾಡಬಾರ್ದು? ಇಷ್ಟೇ ನೋಡಿ, ಇಷ್ಟೇ ಆಕೆ ಬರೆದದ್ದು. ಜೊತೆಗೆ CNN ಸುದ್ದಿ ಸಂಸ್ಥೆ ಭಾರತದಲ್ಲಿ ನಡೆಯುತ್ತಿರುವ ರೈತ ಹೋರಾಟದ ಕುರಿತು ಮಾಡಿರುವ ವಿಸ್ತೃತ ವರದಿಯ ಲಿಂಕ್ ಅನ್ನ ಶೇರ್ ಮಾಡಿದ್ರು. ನೋಡ್ತಿದ್ದಂತೆ ಅದು ಲಕ್ಷಾಂತರ ರೀಟ್ವೀಟ್ಗಳಾದವು. ರಿಹಾನಾ ಮತ್ತು ಫಾರ್ಮರ್ಸ್ ಪ್ರೊಟೆಸ್ಟ್ ಹ್ಯಾಶ್ಟ್ಯಾಗ್ಗಳು ಜಾಗತಿಕ ಮಟ್ಟದಲ್ಲಿ ಟ್ರೆಂಡ್ ಆದವು. ಜಗತ್ತಿನಲ್ಲಿ ಎಲ್ಲಾ ಮಹಿಳಾ ಸಂಗೀತಗಾರ್ತಿಗಿಂತ ಹೆಚ್ಚು ಶ್ರೀಮಂತೆ ಈಕೆ. ಟೈಮ್ ಮ್ಯಾಗಝಿನ್ನ ಜಗತ್ತಿನ ಅತಿ ಹೆಚ್ಚು ಪ್ರಭಾವಶಾಲಿ ಸೆಲೆಬ್ರಿಟಿಗಳಲ್ಲಿ ಈಕೆ ಹಲವಾರು ವರ್ಷ ಕಾಯಂ ಸ್ಥಾನವನ್ನ ಪಡೆದಿದ್ರು. ಆಕೆಯ ಒಟ್ಟು ಆಸ್ತಿ ಮೌಲ್ಯ ಎಷ್ಟು ಗೊತ್ತಾ? ಬರೋಬ್ಬರಿ $600 ಮಿಲಿಯನ್. ರಿಹಾನಾ ಕೆರಬಿಯನ್ ದ್ವೀಪ ಸಮೂಹದ ಬಾರ್ಬಿಡೋಸ್ ಎಂಬ ದೇಶದವರು. ಆಕೆಯ ಬಾಲ್ಯವೇ ಆಘಾತಕಾರಿಯಾಗಿತ್ತು. ಕುಡುಕ ಅಪ್ಪ ದಿನವೂ ಈಕೆಯ ತಾಯಿಯನ್ನ ಹೊಡೆಯುತ್ತಿದ್ದ. ರಿಹಾನಾಗೆ ವಿಪರೀತ ತಲೆನೋವು. ಅಮ್ಮ ಅಕೌಂಟೆಂಟ್, ಅಪ್ಪ ವೇರ್ಹೌಸ್ ಒಂದರ ಸೂಪರ್ವೈಸರ್. ಸಣ್ಣ ವಯಸ್ಸಿನಲ್ಲೇ ರಿಹಾನಾ ಬಟ್ಟೆ ವ್ಯಾಪಾರ ಮಾಡ್ತಿದ್ಲು. ಕುಡುಕ ಅಪ್ಪ ಕೊಕೇನ್ಗೆ ಅಡಿಕ್ಟ್ ಆಗಿದ್ದ. ಪ್ರತಿನಿತ್ಯ ಮನೆ ರಣರಂಗವಾಗ್ತಿತ್ತು. ರಿಹಾನಾಳ ತಲೆನೋವು ನಿಯಂತ್ರಣಕ್ಕೆ ಬರ್ತಿರ್ಲಿಲ್ಲ. ಕೊನೆಗೊಂದು ದಿನ ಈಕೆಗೆ 14 ವರ್ಷವಾಗಿದ್ದಾಗ ಅಪ್ಪ ಅಮ್ಮ ಬೇರೆಯಾದ್ರು. ರಿಹಾನಾಳ ತಲೆನೋವು ಸಂಪೂರ್ಣ ನಿಂತೇ ಹೋಯ್ತು. ರಿಹಾನಾಗೆ ಸಂಗೀತದಲ್ಲಿ ಆಸಕ್ತಿ ಇತ್ತು. ನೀವು ಹೆಸರಾಂತ ಕ್ರಿಕೆಟಿಗರಾದ ಕ್ರಿಸ್ ಜಾರ್ಡನ್, ಕಾರ್ಲಸ್ ಬ್ರೆತ್ವೇಟ್ ಹೆಸರು ಕೇಳಿರ್ತೀರ ಅಲ್ವಾ? ಅವರ ಜೊತೆಯಲ್ಲೇ ಈಕೆ ಶಾಲೆಯಲ್ಲಿ ಓದಿದವಳು. 2003 ರಿಹಾನಾ ತನ್ನ ಇಬ್ಬರು ಗೆಳತಿಯರೊಂದಿಗೆ ಸೇರಿ ಸಣ್ಣ ತಂಡ ಮಾಡಿಕೊಂಡು ಸಂಗೀತಾಭ್ಯಾಸವನ್ನ ಆರಂಭಿಸಿದ್ಲು. ಅಮೆರಿಕದ ಮ್ಯೂಸಿಕ್ ಪ್ರೊಡ್ಯೂಸರ್ ಇವಾನ್ ರೋಜರ್ ಎಂಬಾತನ ಕಣ್ಣಿಗೆ ಬಿತ್ತು ಈ ತಂಡ. ಆ ನಂತರ ರಿಹಾನಾಳ ಬದುಕಿನಲ್ಲಿ ನಡೆದಿದ್ದೆಲ್ಲ ಪವಾಡ. ಆಕೆ ಮುಟ್ಟಿದ್ದೆಲ್ಲ ಚಿನ್ನ. ಸಂಗೀತ ಜಗತ್ತು ಅವಳನ್ನ ಆಧರಿಸ್ತು. ಆಕೆ ಇಡೀ ಜಗತ್ತು ಸುತ್ತಿದ್ಲು. 16 ಮ್ಯೂಸಿಕ್ ಆಲ್ಬಮ್ಗಳು ಜನಪ್ರಿಯವಾದವು. ಹಣ, ಪ್ರಶಸ್ತಿ, ಖ್ಯಾತಿ ಎಲ್ಲವೂ ಆಕೆಯನ್ನ ಮುತ್ಕೊಂಡ್ವು. ರಿಹಾನಾಗೆ ಗೌರವ ನೀಡಲೆಂದು ರಿಹಾನಾ ದಿನಾಚರಣೆ, ದಟ್ ಇಸ್ ರಿಹಾನಾ ಡೇ ಅಂತ ಆಚರಿಸ್ತು. ಅದಾದ ನಂತರ ಪ್ರತಿ ವರ್ಷ ಫೆಬ್ರವರಿ 22 ಬಾರ್ಬಡೋಸ್ ದೇಶದಲ್ಲಿ ರಿಹಾನಾ ಡೇ ಅಂತ ಆಚರಿಸಲಾಗುತ್ತೆ. ಬದುಕಿರುವಾಗಲೇ ಅದು ಇಷ್ಟು ಸಣ್ಣ ವಯಸ್ಸಿಗೆ ಇಂತಹ ಗೌರವ ಎಷ್ಟು ಜನರಿಗೆ ಸಿಕ್ಕುತ್ತೆ ಹೇಳಿ. ರಿಹಾನಾ ಈಗ ಭಾರತೀಯ ರೈತರ ಪರವಾಗಿ ಮಾತನಾಡಿದ್ದಾರೆ. ಅದು ಈಗ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗಿದೆ. ರಿಹಾನಾ ಬೆನ್ನಲ್ಲೇ ಹಲವು ಜಾಗತಿಕ ಸೆಲೆಬ್ರಿಟಿಗಳು ಭಾರತದ ರೈತರ ಪ್ರತಿಭಟನೆಗಳನ್ನು ಬೆಂಬಲಿಸಿ ಹೇಳಿಕೆಯನ್ನ ನೀಡ್ತಿದ್ದಾರೆ. ನಮ್ಮ ರೈತರ ಕೂಗಿಗೆ ಆನೆ ಬಲ ಬಂದಂತಾಗಿದೆ. ಅಂದಹಾಗೆ ರಿಹಾನಾ ಈ ರೀತಿಯಲ್ಲಿ ಜಾಗತಿಕ ವಿದ್ಯಮಾನಗಳಿಗೆ ಸ್ಪಂದಿಸೋದು ಹೊಸದೇನಲ್ಲ. ಸುಡಾನ್, ನೈಜೀರಿಯಾಗಳಲ್ಲಿ ನಡೆಯುತ್ತಿರುವ ಸಾಮಾಜಿಕ ನ್ಯಾಯದ ಹೋರಾಟಗಳನ್ನ ಆಕೆ ಬೆಂಬಲಿಸಿದೆ. ಮ್ಯಾನ್ಮಾರ್ನ ಬೆಳವಣಿಗೆಗಳ ಕುರಿತು ಆಕೆ ಧ್ವನಿ ಎತ್ತಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ನಂತರ ಅಮೆರಿಕದಲ್ಲಿ ನಡೆದ ಐತಿಹಾಸಿಕ ಮಹಿಳಾ ರ್ಯಾಲಿಯಲ್ಲಿ ರಿಹಾನಾ ಭಾಗವಹಿಸಿದ್ರು. ಹಲವಾರು ದೇಶಗಳ ಜನರಿಗೆ ವೀಸಾ ನಿರ್ಬಂಧಿಸಿದ ಟ್ರಂಪ್ ಸರ್ಕಾರದ ನಡೆಯನ್ನ ಅವರು ಈ ಹಿಂದೆ ಕಟುವಾಗಿ ಟೀಕಿಸಿದ್ರು ಕೂಡ. ಭಾರತದ ರೈತ ಹೋರಾಟದ ಕುರಿತು ರಿಹಾನಾ ನೀಡಿರುವ ಹೇಳಿಕೆ ಈಗ ಗೇಮ್ ಚೇಂಜರ್ ಅಂತ ಭಾವಿಸಲಾಗುತ್ತೆ. ರಷ್ಯಾ, ಬ್ರೆಜಿಲ್ ಮತ್ತು ಭಾರತದಲ್ಲಿ ಈ ವರ್ಷದ ಬಹುದೊಡ್ಡ ಜನ ಹೋರಾಟಗಳು ನಡೀತಾ ಇದೆ. ಆದರೆ ರಷ್ಯಾದ ಪ್ರತಿಭಟನೆಗಳಿಗೆ ಸಿಕ್ಕಷ್ಟು ಮಹತ್ವ ಭಾರತದ ರೈತರ ಪ್ರತಿಭಟನೆಗಳಿಗೆ ದೊರಕ್ತಾ ಇಲ್ಲ. ಈಗ ರಿಹಾನಾ ಅವರ ಒಂದು ಟ್ವೀಟ್ ಎಲ್ಲವನ್ನ ಬದಲಿಸ್ತಾ ಇದೆ. ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಒತ್ತಡ ಹಾಗೂ ಮುಜುಗರಗಳಿಂದ ತಪ್ಪಿಸಿಕೊಳ್ಳೋಕೆ ಇರೋದು ಏಕೈಕ ದಾರಿ. ರೈತರ ದಾರಿಯಲ್ಲಿ ಕಬ್ಬಿಣದ ಮುಳ್ಳುಗಳನ್ನ ನೆಡೋದಲ್ಲ, ರೈತರು ಇಟ್ಟಿರುವ 2 ಬೇಡಿಕೆಗಳನ್ನ ಈಡೇರಿಸೋದು. ಹೌದು, 3 ಕರಾಳ ಕೃಷಿ ಕಾನೂನುಗಳನ್ನ ಮೋದಿ ಸರ್ಕಾರ ಹಿಂದಕ್ಕೆ ಪಡಿಬೇಕು. ಈ 3 ಕರಾಳ ಕೃಷಿ ಕಾನೂನುಗಳನ್ನ ಹಿಂದಕ್ಕೆ ಪಡಿಬೇಕು. ಎಂಎಸ್ಪಿಗೆ ಕಾನೂನಿನ ಬೆಂಬಲ ನೀಡಬೇಕು. ರೈತರು ಇನ್ನೇನು
ಇದಷ್ಟೇ ರೈತರು ಕೇಳ್ತಾ ಇರೋದು. ಅದಕ್ಕೆ ಹೊರತಾಗಿ ಸರ್ಕಾರ ಬೇರೆ ಏನನ್ನ ಮಾಡಿದ್ರು ಜಗತ್ತಿನಾದ್ಯಂತ ಟೀಕೆಗಳಿಗೆ ಒಳಪಡಲಿದೆ. ಮತ್ತು ಇದರ ಪರಿಣಾಮವಾಗಿ ನಮ್ಮ ದೇಶದ ಹೆಸರು ಮೌಲ್ಯವನ್ನ ಕಡಿಮೆ ಮಾಡಿದ ಜವಾಬ್ದಾರಿಯನ್ನ ಮೋದಿ ಸರ್ಕಾರವೇ ಹೊರಬೇಕು.